ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇವತ್ತು ಮಹತ್ವದ JDS ಕೋರ್ ಕಮಿಟಿ ಸಭೆ ಕೂಡ ನಡೀತಾ ಇದೆ. ಕೋರ್ ಕಮಿಟಿ ಅಧ್ಯಕ್ಷ GT ದೇವೇಗೌಡ ಅವರ ನೇತೃತ್ವದಲ್ಲಿ ಈ ಸಭೆಯನ್ನ ಕರೆಯಲಾಗಿದೆ. ಇವತ್ತು ಬೆಳಿಗ್ಗೆ 11 ಗಂಟೆಗೆ JDS ಕಚೇರಿಯಲ್ಲಿ ಸಭೆ ನಡೀತಾ ಇದೆ. ಬೆಂಗಳೂರಿನ JP ಭವನದಲ್ಲಿರುವಂತಹ JDS ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆಯನ್ನ JDSನ ನಾಯಕರುಗಳು ಕರೆದಿದ್ದಾರೆ. ಚುನಾವಣಾ ಬಳಿಕ ಮೊದಲ ಕೋರ್ ಕಮಿಟಿ ಸಭೆ ಇದಾಗಿದೆ. ಪ್ರಜ್ವಲ್ ಹಾಗೆ ರೇವಣ್ಣ ಪ್ರಕರಣದ ಬಗ್ಗೆ ಸಭೆಯಲ್ಲಿ ಚರ್ಚೆಯಾಗೋ ಸಾಧ್ಯತೆ ಇದೆ. SIT ಹಾಗೆ DKC ವಿರುದ್ಧ ಹೋರಾಟದ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಲಾಗುತ್ತೆ ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇರುವಂತದ್ದು. ಇವತ್ತು ಮಹತ್ವದ JDS ಕೋರ್ ಕಮಿಟಿ ಸಭೆಯನ್ನ ಕರೆಯಲಾಗಿದೆ. ಈ ಪೆನ್ಡ್ರೈವ್ ಕೇಸ್ಗೆ ಸಂಬಂಧಪಟ್ಟಂತೆ ಮೊನ್ನೆ HD ಕುಮಾರಸ್ವಾಮಿ ಅವರು ಕೂಡ ಸುದೀರ್ಘವಾದಂತಹ ಒಂದು ಪ್ರೆಸ್ ಮೀಟ್ ಅನ್ನ ಕರೆಯುವ ಮೂಲಕ DK ಶಿವಕುಮಾರ್ ಅವರ ವಿರುದ್ಧವೇ ಆರೋಪಗಳನ್ನು ಕೂಡ ಮಾಡಿದ್ದನ್ನ ಗಮನಿಸಬಹುದು. ಹಾಗೆ ಸಾಕಷ್ಟು ಆರೋಪವನ್ನು ಕೂಡ ಮಾಡಿದ್ರು. ಪೆನ್ಡ್ರೈವ್ ಸಂತ್ರಸ್ತ 12 ಮಹಿಳೆಯರನ್ನ DK ಶಿವಕುಮಾರ್ ಅವರು ಕುಮಾರಕೃಪ ಗೆಸ್ಟ್ ಹೌಸ್ ನಲ್ಲಿ ಇರಿಸಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನು ಕೂಡ ಮಾಡಿದ್ರು. ಹಾಗಾಗಿ ಒಂದು ಕಡೆ ಕಾರ್ತಿಕ್ಗೆ DKC ಅವರೇ ಬೆಂಗಳೂರಿನಲ್ಲಿ ರಕ್ಷಣೆಯನ್ನು ಕೊಡ್ತಾ ಇದ್ದಾರೆ, ಟ್ರೈನಿಂಗ್ ಅನ್ನು ಮಾಡ್ತಿದ್ದಾರೆ ಅಂತ HD ಕುಮಾರಸ್ವಾಮಿ ಅವರು ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದನ್ನು ಗಮನಿಸಬಹುದು. ಈಗ ಕೋರ್ ಕಮಿಟಿ ಸಭೆ ಕೂಡ ನಡೀತಾ ಇದೆ. ಈ ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಹಾಗೆ HD ರೇವಣ್ಣ ಅವರ ಈ ಪೆನ್ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡ್ತಾರೆ ಅನ್ನುವಂಥ ಮಾಹಿತಿ ಒಂದು ಕಡೆ ಸಿಗ್ತಾ ಇದೆ. JDSನ ಕಾರ್ಯಕರ್ತರುಗಳು ಕೂಡ ಪ್ರತಿಭಟನೆಯನ್ನು ಮಾಡಿದ್ದನ್ನು ಗಮನಿಸಬಹುದು. ಈಗ ಈ ಒಂದು ಕೋರ್ ಕಮಿಟಿ ಸಭೆ ಕೂಡ ಮಹತ್ವವನ್ನು ಪಡೆದುಕೊಂಡಿದೆ. ಎಸ್, ಇವತ್ತು ಬೆಳಿಗ್ಗೆ 11 ಗಂಟೆಗೆ JDS ಕಚೇರಿಯಲ್ಲಿ ಸಭೆಯನ್ನು ನಡೆಸಲಾಗ್ತಾ ಇದೆ. ಬೆಂಗಳೂರಿನ JP ಭವನದಲ್ಲಿರುವಂತಹ JDS ಕಚೇರಿಯಲ್ಲಿ ಸಭೆ ನಿಗದಿಯಾಗಿದೆ. GT ದೇವೇಗೌಡ ಅವರ ನೇತೃತ್ವದಲ್ಲಿ ನಡೆಯುವಂತಹ ಸಭೆ. ಒಂದು ಕಡೆಯಲ್ಲಿ 2 ಹಂತದ ಮತದಾನ ಕೂಡ ಮುಗಿದಿದೆ. ಮತದಾನ ಮುಗಿದ ನಂತರ ಈ ಸಭೆಯನ್ನು ಕರೆಯಲಾಗ್ತಾ ಇದೆ. ಹಲವು ವಿಚಾರಗಳ ಬಗ್ಗೆ ಈ ಸಭೆಯಲ್ಲಿ ಚರ್ಚೆಯನ್ನು ಮಾಡುವಂತಹ ಸಾಧ್ಯತೆ ಇದೆ. ಇವತ್ತು ಮಹತ್ವದ JDS ಕೋರ್ ಕಮಿಟಿ ಸಭೆ ಕೂಡ ನಡೀತಾ ಇದೆ. ಕೋರ್ ಕಮಿಟಿ ಅಧ್ಯಕ್ಷ GT ದೇವೇಗೌಡ ಅವರ ನೇತೃತ್ವದಲ್ಲಿ ಈ ಸಭೆಯನ್ನ ಕರೆಯಲಾಗಿದೆ. ಇವತ್ತು ಬೆಳಿಗ್ಗೆ 11 ಗಂಟೆಗೆ JDS ಕಚೇರಿಯಲ್ಲಿ ಸಭೆ ನಡೀತಾ ಇದೆ. ಬೆಂಗಳೂರಿನ JP ಭವನದಲ್ಲಿರುವಂತಹ JDS ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆಯನ್ನ JDSನ ನಾಯಕರುಗಳು ಕರೆದಿದ್ದಾರೆ. ಚುನಾವಣಾ ಬಳಿಕ ಮೊದಲ ಕೋರ್ ಕಮಿಟಿ ಸಭೆ ಇದಾಗಿದೆ. ಪ್ರಜ್ವಲ್ ಹಾಗೆ ರೇವಣ್ಣ ಪ್ರಕರಣದ ಬಗ್ಗೆ ಸಭೆಯಲ್ಲಿ ಚರ್ಚೆಯಾಗೋ ಸಾಧ್ಯತೆ ಇದೆ. SIT ಹಾಗೆ DKC ವಿರುದ್ಧ ಹೋರಾಟದ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇರುವಂಥದ್ದು. ಇವತ್ತು ಮಹತ್ವದ JDS ಕೋರ್ ಕಮಿಟಿ ಸಭೆಯನ್ನ ಕರೆಯಲಾಗಿದೆ. ಈ ಪೆನ್ಡ್ರೈವ್ ಕೇಸ್ಗೆ ಸಂಬಂಧಪಟ್ಟಂತೆ ಮೊನ್ನೆ HD ಕುಮಾರಸ್ವಾಮಿ ಅವರು ಕೂಡ ಸುದೀರ್ಘವಾದಂತಹ ಒಂದು ಪ್ರೆಸ್ ಮೀಟ್ ಅನ್ನ ಕರೆಯುವ ಮೂಲಕ DK ಶಿವಕುಮಾರ್ ಅವರ ವಿರುದ್ಧವೇ ಆರೋಪಗಳನ್ನು ಕೂಡ ಮಾಡಿದ್ದನ್ನು ಗಮನಿಸಬಹುದು. ಹಾಗೆ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸಾಕಷ್ಟು ಆರೋಪವನ್ನು ಕೂಡ ಮಾಡಿದ್ರು. ಪೆನ್ಡ್ರೈವ್ ಸಂತ್ರಸ್ತ 12 ಮಹಿಳೆಯರನ್ನ DK ಶಿವಕುಮಾರ್ ಅವರು ಕುಮಾರಕೃಪ ಗೆಸ್ಟ್ ಹೌಸ್ ನಲ್ಲಿ ಇರಿಸಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನು ಕೂಡ ಮಾಡಿದ್ರು. ಹಾಗಾಗಿ ಒಂದು ಕಡೆ ಕಾರ್ತಿಕ್ಗೆ DKC ಅವರೇ ಬೆಂಗಳೂರಿನಲ್ಲಿ ರಕ್ಷಣೆಯನ್ನು ಕೊಡ್ತಾ ಇದ್ದಾರೆ, ಟ್ರೈನಿಂಗ್ ಅನ್ನು ಮಾಡ್ತಿದ್ದಾರೆ ಅಂತ HD ಕುಮಾರಸ್ವಾಮಿ ಅವರು ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದನ್ನು ಗಮನಿಸಬಹುದು. ಈಗ ಕೋರ್ ಕಮಿಟಿ ಸಭೆ ಕೂಡ ನಡೀತಾ ಇದೆ. ಈ ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಹಾಗೆ HD ರೇವಣ್ಣ ಅವರ ಈ ಪೆನ್ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡ್ತಾರೆ ಅನ್ನುವಂಥ ಮಾಹಿತಿ ಒಂದು ಕಡೆ ಸಿಗ್ತಾ ಇದೆ. JDSನ ಕಾರ್ಯಕರ್ತರುಗಳು ಕೂಡ ಪ್ರತಿಭಟನೆಯನ್ನು ಮಾಡಿದ್ದನ್ನು ಗಮನಿಸಬಹುದು. ಈಗ ಈ ಒಂದು ಕೋರ್ ಕಮಿಟಿ ಸಭೆ ಕೂಡ ಮಹತ್ವವನ್ನು ಪಡೆದುಕೊಂಡಿದೆ. ಎಸ್, ಇವತ್ತು ಬೆಳಿಗ್ಗೆ 11 ಗಂಟೆಗೆ JDS ಕಚೇರಿಯಲ್ಲಿ ಸಭೆಯನ್ನು ನಡೆಸಲಾಗ್ತಾ ಇದೆ. ಬೆಂಗಳೂರಿನ JP ಭವನದಲ್ಲಿರುವಂತಹ JDS ಕಚೇರಿಯಲ್ಲಿ ಸಭೆ ನಿಗದಿಯಾಗಿದೆ. GT ದೇವೇಗೌಡ ಅವರ ನೇತೃತ್ವದಲ್ಲಿ ನಡೆಯುವಂತಹ ಸಭೆ. ಒಂದು ಕಡೆಯಲ್ಲಿ 2 ಹಂತದ ಮತದಾನ ಕೂಡ ಮುಗಿದಿದೆ. ಮತದಾನ ಮುಗಿದ ನಂತರ ಈ ಸಭೆಯನ್ನು ಕರೆಯಲಾಗ್ತಾ ಇದೆ. ಹಲವು ವಿಚಾರಗಳ ಬಗ್ಗೆ ಈ ಸಭೆಯಲ್ಲಿ ಚರ್ಚೆಯನ್ನು ಮಾಡುವಂತಹ ಸಾಧ್ಯತೆ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.